லக்ஷ்மி, லக்ஷ்மி, லலிதா அவரே, ஏன் இஷ்டு தூர? லக்ஷ்மி, நீ மனைக்கு லக்ஷ்மி பந்தங்க பிரிட்ஜ் பந்திதியந்தி. அவது, அத்ருஷ்ட அந்தர் நிம் மேஜ்மாந்திரு தூரி, நம் மேஜ்மாந்திரு இதரே. பலை வின்னு லோட்டும் தான் பரி துட்க்கலிதரே. எல்லை பிரிட்ஜு? பண்ணி மனை வணக்கு பண்ணி. நோடி. நீ மனஸ் மாடிதரே எல்லா ஆகுத்தே. ஒன் கெல்ச மாடி, இகோடினா ஒடுச் பிடி. புல் ட்ராயிங் ரூம் ஆகுத்தே. அமேலே இல்லோந்த ஆர்ச் ஆர்ச் இ பிரிட்ஜ்னா ஆக்கடி இக்கப்படி. இல்லோந்த சோபா செட். இல்லி ஒன் பலாட் டிவி. பியூட்டிபுல் ஆகிருத்தே. மனை எல்லா ரீபெயிண்ட் மாடுபிட்டரே நிம் மனை எஷ்டு சனாகிருத்தே கொத்தா? அதெல்லா சரி, நிமிகே கொத்தலா நம் எஜமானருக் பரோ சம்பிடா. ஐயோ, இதெல்லா இத்தித்தே. நாவினதரு இவரு நம்க்கும் பிட்டரே. அஷ்டே, இன்னுடி இந்தத்தே மனை நாவு இத்தித்து. நான் பிரிட்ஜ் தோக்கோபேக்கன்றே 5 வர்ஷ காதிதினி. நீனுக்கு நோடமா, லக்ஷ்மி தர வந்திதே. இதுக்கு ஏனில்லா, தைரியம் மாடுபேக்கு அஷ்டே. இன்னிங்க ஏன் பேக்கு ஹேளும்? சோஃபா, டிவி, மிக்சி, கிரைண்டர். இது நெல்ல நானும் இன்ஸ்டால்மெண்டல் கொடுத்துவிட்டினி. மார்க்கெட் கிந்த ஹாஃப் பிரைஸ், அர்த்த விலை சிக்கிவிடுத்தே. அது நம் எஜமானா? ஐயா, நீ எஜமானா பிடு. ஃபிரிட்ஜ் தக்கங்கே மனை இட்கொள்ளக் பேடுவா? குதிரை தகம்பிட்ட சாக்கா? லகம் பேடுவா? யாவதுக்கு நம் எஜமான ஒன் மாத் கேள் ஹேள்த்தினி. அவரு நான் ஒப்பஸ்தினி. நம் எஜமான ஹேள்ரு நிம் எஜமான கேள்த்தாரே. நோடு, ಮೊದಲು ಒಂದು ಇಂಪಾರ್ಟೆಂಟ್ ಕೆಲಸ ಆಗಬೇಕು. ಫ್ರಿಡ್ಜ್ ಬಂದಿದ್ದಕ್ಕೋಸ್ಕರ ಸತ್ಯನಾರಾಯಣ ಪೂಜೆ ಮಾಡಬೇಕು. ಅದು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ದಂಗ ಆಗುತ್ತೆ. ನಾನ್ ಬರ್ಲಾ? ಸತ್ಯನಾರಾಯಣ ಪೂಜೆ ಮಾಡೋದ್ ಮಾತ್ರ ಮರಿಬೇಡ. ಇಲ್ಲ ಇಲ್ಲ, ಸತ್ಯನಾರಾಯಣ ಪೂಜೆ ಬನ್ನಿ. ಸುಧಾಮವ್ರೆ, ಏನ್ ನಿಮ್ ಮನೆಗೆ ಫ್ರಿಡ್ಜ್ ಬಂತಂತೆ? ನಾನ್ ಹೇಳಿಲ್ಲ ರೀ. ನಿಮ್ಗೆ ಯಾಕೆ ಗೊತ್ತಾಯ್ತು? ಎಂಥ ವಿಚಾರನೂ ನಮಗ್ ಗೊತ್ತಾಗುತ್ತೆ. ಇದು ಗೊತ್ತಾಗಲ್ವೇ? ಅಂದ ಹಾಗೆ ನಿಮ್ದು ಯಾವ ಫ್ರಿಡ್ಜು? ಪ್ರೆಸ್ಟೀಜ್. ಸಂತೋಷ. ನೋಡಿ, ನನಗೂ ನಮ್ಮ ಮನೆಗೆ ಒಂದು ಫ್ರಿಡ್ಜ್ ತರಬೇಕು ಅಂತ ಆಸೆ. ಆದ್ರೆ ಏನು ಮಾಡೋದು, ಈ ದೇವಸ್ಥಾನದಲ್ಲಿ ಇನ್ಕಮ್ ಇಲ್ಲ. ಮನೇಲಿ ಒಂದು ಫ್ರಿಡ್ಜು ಅಂತಿದ್ರೆ ಆ ಮನೆಗೆ ಒಂದು ಶೋಭೆ. ಫ್ರಿಡ್ಜ್ ಇದ್ರೆ ಶೋಭೆ ಅಂತ ಬಂದ್ರೆ ನಡೀರಿ, ಹೋಗೋಣ. ಅಯ್ಯೋ, ರೋಲ್ ಕಾಲ ಪೂಜಾರಿ. ಏನೇ, ಎಲ್ಲರಿಗೂ ತಮಟೆ ಹೊಡೆದ್ಬಿಟ್ಟಿದ್ಯಾ? ನಮ್ಮ ಮನೆಗೆ ಫ್ರಿಡ್ಜ್ ಬಂದಿರೋ ವಿಚಾರ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಹೌದ್ರಿ, ನನಗೂ ಆಶ್ಚರ್ಯ. ಅರ್ಚಕರವರೆಗೂ ಸುದ್ದಿ ಬಂದ್ಬಿಟ್ಟಿದೆ. ಅದಲ್ಲದೆ ನಿಮ್ ಹತ್ರ ಒಂದು ಮಾತು ಹೇಳ್ಬೇಕಿತ್ತು. ಏನು? ನಾವ್ ದೇವಸ್ಥಾನಕ್ ಬಂದಿದ್ ಬಹಳ ಒಳ್ಳೇದಾಯ್ತು. ಯಾಕೋ ನಮ್ ಮನೇಲಿ ಒಂದ್ ಸತ್ಯನಾರಾಯಣ ಪೂಜೆ ಮಾಡ್ಸೋಣ. ಸತ್ತಾರಣನ? ಅಯ್ಯಯ್ಯೋ, ಸತ್ತಾರಣ ಪೂಜೆ ಯಾಕೆ? ಇವಾಗ ನಮ್ ಮನೆಗೆ ಒಂದು ಫ್ರಿಡ್ಜ್ ಬಂದಿದೆ. ನಿನ್ನೆ ಲಲಿತಾ ಅವ್ರು ಬಂದಿದ್ರು ರೀ. ಏನ್ ಹೇಳಿದ್ರು? ಏನ್ ಹೇಳಿದ್ರು ಅಂದ್ರೆ, ಫ್ರಿಡ್ಜ್ ಮ್ಯಾಚ್ ಆಗೋ ಹಾಗೆ ಒಂದು ಸೋಫಾ ಸೆಟ್, ಒಂದು ಟಿವಿ, ಅದೇನೋ ಹೇಳ್ತಾರಲ್ಲ, ಫ್ಲಾಟ್ ಸ್ಕ್ರೀನು, ಎಲ್ಜಿ ಇಂಗು ಇಂಗು. ಅಯ್ಯೋ, ಅದಲ್ಲ ರೀ, ಟಿವಿ ಅದೊಂದು, ಆಮೇಲೆ ಒಂದು ಮಿಕ್ಸರು, ಗ್ರೈಂಡರು ಎಲ್ಲ ಕೊಡಿಸ್ತೀನಿ ಅಂದ್ರು ಇನ್ಸ್ಟಾಲ್ಮೆಂಟ್ ಅಲ್ಲಿ. ಇನ್ಸ್ಟಾಲ್ಮೆಂಟ್ ಅಂತ ಆಮೇಲೆ ಇನ್ಸ್ಟಾಲ್ಮೆಂಟ್ ತಗೊಂಡು ಕಾಲಕ್ಕೆ ಕೆರ ಇಲ್ದಂಗೆ. ಅಯ್ಯಾ ಮಾತ ತಿರುಪಿ ಎತ್ತಬೇಕು, ನಾನ್ ಸಾಲ ಮಾಡೋದಪ್ಪ. ವಾಷಿಂಗು, ರುಬ್ಬಿಂಗು, ಶೋಯಿಂಗು, ಸಿಟ್ಟಿಂಗು, ಇದು ನಮ್ಮನೆನಾ? ನಮ್ಮನೆನೆ. ಲೇ ಲಕ್ಷ್ಮಿ, ಲಕ್ಷ್ಮಿ ಬನ್ನಿ ರೀ. ನೋಡ್ರಿ, ಲಲಿತಾ ಅವ್ರು ಬಂದು ಇದೆಲ್ಲ ತಕೊಟ್ಟು ಹೋದ್ರು. ಇದೆಲ್ಲ ಸೇರಿಸಿ 3000 ಅಷ್ಟೇ. ಇದನ್ನ ಕಟ್ಬಿಟ್ಟೆ ಮಿಕ್ಕಿದೆಲ್ಲ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಬಹುದಂತೆ. ಲೇ, ಅಂಗಡಿಯವರು ಮನೆಯಾಳ್ರು, ಅವ್ರಿಗೆ ಬೋಣಿ ಆಗಿಲ್ಲ ಅಂದ್ರೆ ಇನ್ಸ್ಟಾಲ್ಮೆಂಟ್ ಅಂತ ನಮ್ ತಲೆ ಕಟ್ಬಿಡ್ತಾರೆ. 3000 ಎಲ್ಲಿಂದ ತರ್ಲಿ? ಲಕ್ಷ್ಮಿ, ಲಕ್ಷ್ಮಿ ಬಂದಪ್ಪ ಮನೆಯಾಳಿ, ಬರ್ಬೇಕು ನಮ್ಮ ಮನೆ ದೇವರು. ಬನ್ನಿ ಬನ್ನಿ ಬನ್ನಿ. ಸುಧಾಮ ಅವರೇ, ಇವ್ರ ಹೆಸರು ಕಮಲಾ ಅಂತ. ಇವ್ರ ಅಂಗಡಿನಲ್ಲೇ ಈ ಫರ್ನಿಚರ್ ತಗೊಂಡ್ ಬಂದಿದ್ದು. ಇನಿಷಿಯಲ್ ಪೇಮೆಂಟ್ ಓನ್ಲಿ 500 ರುಪೀಸ್, ಆಮೇಲೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಟಾ ಹೋದ್ರೆ ಸಾಕು. ಬೇರೆಯವ್ರ ಅಂಗಡಿಲಾಗಿದ್ರೆ 12,000 ರುಪೀಸ್ ರೀ. ಇವ್ರ ಅಂಗಡಿಲಾಗಿ ನಿಮ್ಗೆ ಎಷ್ಟೇ ಅದು? 8,000. ಇವ್ರಿಗಿಂತ ಇನ್ಸ್ವಲ್ಪ ಕಡಿಮೆ ಮಾಡ್ಕೊಂಬಿಡಿ. ಓಕೆ, ನೀ ಹೇಳಿದ್ಮೇಲೆ ಆಯ್ತು ಕಣೆ. 7,500 ರುಪೀಸ್. ನಮಸ್ಕಾರ ಅಮ್ಮ. ಅಂದಾಗ ಇವ್ರು ಯಾರು ಪರಿಚಯ ಆಗಲಿಲ್ಲ? ಅಯ್ಯೋ, ಇವ್ರ ಅಂಗಡಿನಲ್ಲಿ ಟಿವಿ, ಮಿಕ್ಸಿ, ಗ್ರೈಂಡರ್ ಎಲ್ಲ ತಗೊಂಡ್ ಬಂದಿರೋದು. ನಮಸ್ಕಾರ ಅಮ್ಮ, ಇಷ್ಟೆಲ್ಲದಕ್ಕೂ ಐಡಿಯಾ ಕೊಟ್ಟಿದ್ದಾರೆ. ಅಯ್ಯೋ, ನಮಸ್ಕಾರ ಅಮ್ಮ. ಇನ್ನೇನಾದ್ರೂ ಬೇಕಾದ್ರೆ ಹೇಳಿ, ಇನ್ಸ್ಟಾಲ್ಮೆಂಟ್ ಅಲ್ಲಿ ತರಿಸ್ಕೊಟ್ಬಿಡ್ತೀನಿ. ಇನ್ನೇನಾದ್ರೂ ಬೇಕಾ? ಹರಿಶ್ಚಂದ್ರ ಘಾಟ್ ಅಲ್ಲಿ 6x4 ಒಂದ್ ಜಾಗ ಬೇಕಾ? ಓಕೆ.
ನೀವ್ ತುಂಬಾ ಜೋಕ್ ಮಾಡ್ತೀರಪ್ಪ. ಅದ್ ಸರಿ, ಸತ್ಯನಾರಾಯಣ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ರ? ಸತ್ಯನ ಪೂಜೆಗ ಚೆಕ್ ಕೊಟ್ಬಿಡಿ ಅಷ್ಟೇ ಸಾಕು, ಮಿಕ್ಕಿದನ್ನೆಲ್ಲ ನಮ್ಮ ಯಜಮಾನ್ರು ನೋಡ್ಕೊಳ್ತಾರೆ. ಓಕೆನಾ? ಅಯ್ಯೋ ಸಾಲ ಅಂದ್ರೆ ಏನ್ ಸ್ಪೀಡ ಮಾಡ್ತಾರಪ್ಪ? ಅಯ್ಯೋ ಅದಕ್ಕೆ ಯಾಕೆ ನೀವ್ ಯೋಚನೆ ಮಾಡ್ತೀರಾ? ಲಕ್ಷ್ಮಿ, ದುಡ್ಡು ಕಡಿಮೆ ಇದ್ರೆ ಹೇಳು, ನಂಗೊಂದು ಫೋನ್ ಮಾಡು ಅಷ್ಟೇ ಸಾಕು, ಚೆಕ್ ನ ಡಿಲೇ ಮಾಡಿಸ್ಬಿಡ್ತೀನಿ. ಓಕೆನಾ? ಆಯ್ತಾ, ಕೊಡಿಲಿ, ನಾನ್ ಬರ್ತೀನಿ. ಸತ್ಯನಾರಾಯಣ ಪೂಜೆ ಮಾಡೋದ್ ಮರಿಬೇಡ, ಬರ್ತೀನಿ. ನಮ್ ಹೆಂಗಸರುಗಳ ಜೊತೆ ಇಂತ ಹೆಂಗಸರುಗಳು ಸೇರ್ಕೊಂಡ್ಬಿಟ್ರೆ ನಮ್ಮಂತ ಗಂಡಸರುಗಳು ಆ ಕ್ಲೀನ್